ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲರಿಗೂ ಇಷ್ಟವಾಗುವ ಮೋದಕ ಮಾಡೋದು ಹೇಗೆ ಅಂತ ನೋಡುವ. ಎರಡು ಕಪ್ಗಳಷ್ಟು ನೆನೆಸಿಟ್ಟ ಅಕ್ಕಿಯನ್ನು ಮೊದಲು ರುಬ್ಬಿಕೊಳ್ಬೇಕು. ರುಬ್ಬಿಕೊಳ್ಳುವಾಗಲೇ ಸ್ವಲ್ಪ ಏಲಕ್ಕಿ ಹಾಗೂ ಲವಂಗ ಹಾಕಿಕೊಂಡ್ರೆ ಇನ್ನೂ ರುಚಿಯಾಗಿರ್ತದೆ. ಸ್ವಲ್ಪ ರುಬ್ಬಿಕೊಂಡಾದ್ಮೇಲೆ ಇದಕ್ಕೆ ನೀರನ್ನು ಹಾಕಿಕೊಳ್ಳುವ. ಹಿಟ್ಟೆಲ್ಲ ರೆಡಿಯಾಗಿದೆ. ಇನ್ನು ಮಾಡಿಟ್ಟ ಹಿಟ್ಟನ್ನು ಒಂದು ಬಾಣಲೆಗೆ ಹಾಕಿ ಅದನ್ನು ಸ್ಟೀರ್ ಮಾಡ್ತಾ ಇರಬೇಕು. ಅದು ಸ್ಟೀರ್ ಮಾಡ್ತಾ ಹೋದಾಗೆ ಗಟ್ಟಿಯಾಗ್ತಾ ಬರ್ತದೆ. ಇನ್ನು ಇದರ ಸ್ಟಫಿಂಗ್ ಮಾಡಿಕೊಳ್ಳಿಕ್ಕೆ ಒಂದು ಕಪ್ ಬೆಲ್ಲವನ್ನು ತೆಗೆದುಕೊಳ್ಳುವ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಈ ರೀತಿ ಕರಗಿದ ನಂತರ ಇದಕ್ಕೆ ಎರಡು ಕಪ್ಗಳಷ್ಟು ತೆಂಗಿನ ತುರಿಯನ್ನು ಹಾಕಿಕೊಳ್ಬೇಕು. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಬಿಸಿ ಇರುವಾಗಲೇ ಈ ಹಿಟ್ಟಿನಿಂದ ಉಂಡೆಯನ್ನು ಮಾಡಿಕೊಳ್ಳುವ. ಅದನ್ನು ಈ ರೀತಿ ಕೈಯಲ್ಲೇ ತಟ್ಟಿಕೊಂಡು ಆಗಲೇ ಮಾಡಿಟ್ಟ ಬೆಲ್ಲ ಮತ್ತು ತೆಂಗಿನ ಉಂಡೆಯನ್ನು ಇದರೊಳಗೆ ಇಟ್ಟು ಈ ರೀತಿಯಾಗಿ ಕವರ್ ಮಾಡ್ತಾ ಬರಬೇಕು. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಇದನ್ನು ತಟ್ಟಿದರೆ ಸ್ವಲ್ಪ ಸುಲಭ ಆಗ್ತದೆ.
ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡ ಮೇಲೆ ಇಡ್ಲಿ ಸ್ಟೀಮರ್ನಲ್ಲಿ ಒಂದೊಂದಾಗಿ ಇಟ್ಟುಕೊಳ್ಳುವ. ಇದು ಬೇಯಲಿಕ್ಕೆ 30-40 ನಿಮಿಷ ಬೇಕಾಗ್ತದೆ. 40 ನಿಮಿಷಗಳ ನಂತರ ಮೋದಕ ಎಲ್ಲ ಚೆನ್ನಾಗಿ ಬೆಂದಿದೆ, ಇದನ್ನು ತೆಗಿಬಹುದು. ಬಿಸಿ ಬಿಸಿ ಮೋದಕ ತಿನ್ನಲು ರೆಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.